ಹಾಯ್ ಗರ್ಜ್ ವೆಲ್ಕಮ್ ಟು ಎನ್ ಎಸ್ ಕ್ರಿಯನ್ಸ್ ಒನ್ ಯೂಟ್ಯೂಬ್ ಚಾನಲ್ ಗೈಲ್ಸ್ನನ್ನು ಸ್ವಾಗತಿಸಲ್ಗೌಡ ಗೈಸ್ ವೀಡೋದಲ್ಲಿ ನಾನು ನಿಮಗೇನು ತಿಳ್ಸ್ಕೊಡ್ತೇನೆ ಅಂದರೆ ನೀವು ವಿಡಿಯೋಲಿ ನೋಡಿದ್ದೀರಲ್ವ ಈ ರೀತಿ ಒಂದು ಟ್ರೆಂಡಿಂಗ್ ಬಾಯ್ಸ್ ಅಟಿಟ್ಯೂಡ್ ಸ್ಟಡಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಲೂಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬರನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಲ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬೀಟ್ ಮಾರ್ಕ್ ಮತ್ತೆ ಶೇಕ್ ಎಫೆಕ್ಟ್ ಎರಡೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಬೀಟ್ ಮಾರ್ಕ್ ಲಿಂಕ್ ಮೇಲೆ ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಬಿಟ್ ಮಾರ್ಕಿಂಗ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಆಗಿ ನಿಮ್ಮ ಒಂದು ರೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೆಕ್ಸ್ಟಲ್ಲಿ ಇಂಪೋರ್ಟ್ ಅಂತ ಕೇಳುತ್ತೆ ಇಂಪೋರ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಈ ಪ್ರೊಜೆಕ್ಟ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟಲ್ಲಿ ನಿಮಗೆ ಆಟೋ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಈ ಒಂದು ಪ್ರೊಜೆಕ್ಟ್ ಬಂದೇ ಒಂದು ನೈನ್ಟೀನ್ ಸೆಕೆಂಡ್ವರ್ಗೂ ಕೂಡ ಇರುತ್ತೆ ಇಲ್ಲಿ ಒಂದು ಪಿಕ್ಚರ್ನಲ್ಲಿ ಒಂದು ಎಡಿಟಿಂಗ್ ಮಾಡುವಂಥದ್ದು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಯಾರೊಂದು ಫೋಟೋ ಆಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರ ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಟಾಪಲ್ಲಿ ಇದ್ದರೆ ದುಡ್ಡು ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಫುಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಇಲ್ಲಿ ನೀವು ಟಾಪ್ ಮಾಡಿದ್ರೆ ಅಂದ್ರೆ ಒಂದು ರೇಷಿಗೆ ಏನಾಗುತ್ತೆ ಅಂದ್ರೆ ಫಿಲ್ ಆಗುತ್ತೆ ನಂತರ ಮೂನ್ಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಗೆ ಬೇಕ ಅಲ್ಲಿಗೆ ಅಲೈನ್ ಏನು ಕರೆಕ್ಟ್ ಇದೆ ಅಂದ್ರೆ ಓಕೆ ನಂತರ ಅದೇ ಒಂದು ಇಮೇಜ್ ಮೇಲೆ ಟಾಪ್ ಮಾಡಿ ಎಂಡಿಗೆ ನಿಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟಾಪ್ ಮಾಡಿದ್ರೆ ಅಂದ್ರೆ ಒಂದು ಫೋಟೋ ಡ್ಯೂರೇಷನ್ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿದ್ ನಂತರ ನೆಕ್ಸ್ಟ್ ಇಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡ್ಕೋಬೇಕೆ ಇಲ್ಲಿ ಬಿ ಟು ಬಿ ಟು ಇದನ್ನ ಸ್ಪ್ಲಿಟ್ ಮಾಡ್ಕೊಂತ ಬರಬೇಕಾಗತ್ತೆ ಬಿಟ್ ಹತ್ರ ನಿಲ್ಸ್ಕೊಬೇಕಾ ಒಂದು ತರ್ಡ್ ಆಪ್ಷನ್ ಮೇಲೆ ಟಾಪ್ ಮಾಡ್ಬೇಕು ಅಲ್ಲಿಗೆ ಸ್ಪ್ಲಿಟ್ ಆಗುತ್ತೆ ನೆಕ್ಸ್ಟ್ ಬಿಟ್ ಹತ್ರ ನಿಲ್ಸ್ಕೊಂಬೇಕಾ ಸೇಮ್ ಈ ಒಂದು ತರ್ಡ್ ಆಪ್ಷನ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಸ್ಪ್ಲಿಟ್ ಆಗುತ್ತೆ ಸೇಮ್ ಕಂಪ್ಲೀಟ್ ಎಂಡ್ವರ್ಗು ಕೂಡ ಇಲ್ಲಿ ಎಷ್ಟು ಬಿಟ್ ಇರುತ್ತದೋ ಅಷ್ಟು ಬಿಟ್ ಹತ್ರ ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕು ಎಲ್ಲವೂ ಕೂಡ ಏನಾಗ್ತದೆ ಅಂತಂದರೆ ಟ್ರಿಮ್ ಆಗ್ತಾ ಬರ್ತಾ ಇರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಫಸ್ಟ್ ಪಿಕ್ಚರ್ನ ಬಿಡಬೇಕಾಗುತ್ತೆ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಿರರ್ ಎಮ್ ಐ ಆರ್ ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲೇನಾಗುತ್ತೆ ಅಂದರೆ ಆಗಿ ರೊಟೇಟ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಫೇಸ್ ಇಲ್ಲಿ ಲೆಫ್ಟ್ ರೈಟ್ ಸೈಡಲ್ಲಿ ಇದ್ದಿದ್ದು ಲೆಫ್ಟ್ ಸೈಡ್ಗೆ ರೊಟೇಟ್ ಆಗಿರುತ್ತೆ ಅದೇ ಒಂದು ಲೇರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ದುಡ್ಡು ಕ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಪಿಕ್ಚರ್ಸ್ಗೂ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೇಮ್ ನೆಕ್ಸ್ಟ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದೇ ರೀತಿ ನೀವೇನು ಮಾಡಬೇಕಾಗುತ್ತೆ ಕಂಪ್ಲೀಟ್ ಎಂಡ್ವರೆಗೂ ಕೂಡ ಒಂದಕ್ಕೆ ಸ್ಕಿಪ್ ಮಾಡಿದ್ರಿ ಅಂತಂದರೆ ಇನ್ನೊಂದು ಇದಕ್ಕೆ ಈ ಒಂದು ಎಫೆಕ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಪೇಸ್ಟ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಎಲ್ಲದಕ್ಕೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದನ್ನು ಸ್ಕಿಪ್ ಮಾಡ್ಕೊಂಡು ಮಿಕ್ಕಿ ಬೇರೆ ಇದಕ್ಕೆ ನಾನು ಈ ಒಂದು ಎಫೆಕ್ಟ್ ನ ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಸ್ಟಡಿಂಗಿಗೆ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ನಂತರ ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕೋರ್ ಸೈಜ್ ಒಂದು ಬಾಕ್ಸ್ ಇರುತ್ತೆ ಈ ಒಂದು ಬಾಕ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಟಾಪಲ್ಲಿ ನಿಮ್ಗೆ ಡ್ಯೂಟೆಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಷಿನ್ ಏರಿಯಾ ಅಂತ ಇರುತ್ತೆ ಇಲ್ಲಿ ಟ್ಯಾಪ್ ಮಾಡಿದ್ರೆ ಅಂದ್ರೆ ಒಂದು ರಿಶೂಗೆ ಫಿಲ್ ಆಗುತ್ತೆ ನಂತರ ಕಲರ್ ಅಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಬೇಕಾಗುತ್ತೆ ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೊಂದು ಶೇಪ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಂಗ್ ನಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ರೆ ಈ ಒಂದು ಶೇಪ್ ಡ್ಯೂರೇಷನ್ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗುತ್ತೆ ನಂತರ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಾಪ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಎಸ್ ಎಂ ಪಿ ಅಂತ ಟೈಪ್ ಮಾಡಬೇಕಾಗುತ್ತೆ ಅಲ್ಲಿ ಸಿಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ ಫಿದರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಕಂಪ್ಲೀಟ್ ಟ್ವೆಂಟಿ ನಲ್ಸ್ಕೊಳ್ಳಿ ಇದನ್ನ ನಂತರ ಪೊಸಿಷನ್ ಅಲ್ಲಿ ಸೆಡ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಪ್ಲಸ್ ಮಾರ್ಕ್ನಬಲ್ ಮಾಡ್ಕೊಬೇಕಾಗುತ್ತೆ ನಂತರ ಕಂಪ್ಲೀಟ್ ಎಂಡಿಂಗ್ ನಲ್ಸ್ಕೊಬೇಕಾಗುತ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕು ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಕೂಡ ಸ್ವೈಪ್ ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಅಲ್ಲಿಗೆ ನೀನು ಸ್ಟಾಪ್ ಮಾಡ್ಕೊಂಡು ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಮತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಇಲ್ಲಿ ಲೈಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಅಂದರೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ಅಲ್ಲಿ ಪಾರ್ಟಿಕಲ್ಸ್ಗಳು ನಮಗೆ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ್ದ ನಂತರ ಶಿಕ್ ಎಫೆಕ್ಟು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಶಿಕ್ ಎಫೆಕ್ಟ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ಶಿಕ್ ಎಫೆಕ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ರೆಡೈರೆಕ್ಟಾಗಿ ಒಂದು ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ ಇಂಪೋರ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಈ ಪ್ರೊಜೆಕ್ಟ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಡೌನ್ಲೋಡ್ ಆಗ್ತಿರತ್ತೆ ಡೌನ್ಲೋಡ್ ಆಗಿದ ನಂತರ ಆಟೋ ಓಪನ್ ಆಗುತ್ತೆ ಆಟೋ ಓಪನ್ ಆಗಿದ್ದ ನಂತರ ಇಲ್ಲಿ ಟೂ ಪ್ರಿಸೆಟ್ಸ್ ಇರುತ್ತೆ ಪಿಕ್ಚರ್ ಪ್ರಿಸೆಟ್ಸು ಇಲ್ಲಿ ಫಸ್ಟ್ ಪ್ರಿಸೆಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಫಸ್ಟ್ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದೀನಿ ನಂತರ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಸೈಡ್ ತ್ರೂ ಡೊ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ ಎಡಿಟ್ ಮಾಡ್ತಾ ಇರುವಂಥ ಬೀಟ್ ಮಾರ್ ಪ್ರೊಸಿಕ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ ಫಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಫಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇವಾಗ ಏನಾಗುತ್ತೆ ನೀವೊಂದು ಫಸ್ಟ್ ಪಿಕ್ಚರ್ಗೆ ಈ ಒಂದು ಎಫೆಕ್ಟು ಆ್ಯಡ್ ಆಗಿರುತ್ತೆ ನಂತರ ಸೆಕೆಂಡ್ ಪಿಕ್ಚರ್ನ ಸ್ಕಿಪ್ ಮಾಡ್ಕೊಳ್ಳಿ ಸೆಕೆಂಡ್ ಪಿಕ್ಚರ್ಗೆ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಬಾರ್ದು ನಂತರ ತರ್ಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಅನಿಮೇಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟಾಪ್ ಮಾಡಿ ಎಫೆಕ್ಟ್ ಮೇಲೆ ಟಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದೇ ರೀತಿ ನೀವೇನು ಮಾಡಬೇಕಾಗುತ್ತೆ ನೀವು ಕಂಪ್ಲೀಟ್ ಎಂಡ್ ಬರನು ಒಂದು ಪಿಕ್ಚರ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿದ್ರೆ ಅಂದರೆ ಇನ್ನೊಂದು ಪಿಕ್ಚರ್ನ ಸ್ಕಿಪ್ ಮಾಡ್ಕೊತ ಬರಬೇಕಾಗುತ್ತೆ ಎಂಡ್ವರ್ಗೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೇಮ್ ಪ್ರೊಸೀಸ್ನ ಫಾಲೋ ಮಾಡಬೇಕಾಗುತ್ತೆ ಇದೆಲ್ಲದಕ್ಕೂ ಕೂಡ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಒಂದಕ್ಕೆ ಎಫೆಕ್ಟ್ನ ಪೇಸ್ಟ್ ಮಾಡಿದೆ ಅಂತಂದರೆ ಇನ್ನೊಂದಕ್ಕೆ ನಾನು ಸ್ಕಿಪ್ ಮಾಡಿಕೊಂಡು ಮೂವ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಒಂದು ಎಫೆಕ್ಟ್ನ ನೀವು ಎಲ್ಲದಕ್ಕೂ ಕೂಡ ಒಂದಕ್ಕೆ ಸ್ಕಿಪ್ ಮಾಡ್ಕೊಂಡು ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕು ಶೇಕ್ ಎಫೆಕ್ಟ್ ಓಪನ್ ಮಾಡಿದ್ರೆ ಅಂದ್ರೆ ಇಲ್ಲಿ ಸೆಕೆಂಡ್ ಪ್ರಿಸೆಟ್ ಇರುತ್ತಲ್ಲ ಸೆಕೆಂಡ್ ಪ್ರಿಸೆಟ್ ಮೇಲೆ ನೀವು ಟಾಪ್ ಮಾಡ್ಕೊಬೇಕಾಗುತ್ತೆ ಸೆಕೆಂಡ್ ಪ್ರಿಸೆಟ್ ಮೇಲೆ ಟಾಪ್ ಮಾಡ್ಕೊಂಡು ನಂತರ ನಿಮಗೆ ರೈಟ್ ಸೈಡ್ ಎಫೆಕ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ತ್ರೂ ಡೊಟಿನ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ ಎಡಿಟ್ ಮಾಡಿರುವಂಥ ಬಿಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಓಪನ್ ಮಾಡ್ಕೊಂಡು ನಂತರ ಫಸ್ಟ್ ಪಿಕ್ಚರ್ಗೆ ಆಲ್ರೆಡಿ ಎಫೆಕ್ಟ್ನ ಆಡ್ ಮಾಡಿದ್ವಿ ಸೊ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಥ್ರ ಡೋಟಿನ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗೇನಾಗ್ತಾ ಇರುತ್ತೆ ಅಂತ ಆನಿಮೇಟ್ ಆಗ್ತಾ ಇರುತ್ತೆ ನಂತರ ನೆಕ್ಸ್ಟ್ ಪಿಕ್ಚರ್ಗೆ ಆಲ್ರೆಡಿ ಎಫೆಕ್ಟ್ನ ಆಡ್ ಮಾಡಿರ್ತೀವಿ ಸೊ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಟ್ರಿಫಿಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೇಮ್ ನೆಕ್ಸ್ಟ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಎಫೆಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದೇ ರೀತಿ ಕಂಪ್ಲೀಟ್ ಎಂಡ್ ವರ್ಗೂ ಕೂಡ ಒಂದಕ್ಕೆ ಎಫೆಕ್ಟ್ನ ಪೇಸ್ಟ್ ಒಂದಕ್ಕೆ ಸ್ಕಿಪ್ ಮಾಡ್ಕೊತ ಬರಬೇಕಾಗುತ್ತೆ ಎಂಡ್ ವರ್ಗೂ ಕೂಡ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ಸಿ ಸಿ ಎಫೆಕ್ಟ್ ಇರುತ್ತೆ ನೋಡಿ ತ್ರೀ ಲೇಯರ್ಸು ಆ ತ್ರೀ ಲೇಯರ್ಸಲ್ಲಿ ಫಸ್ಟ್ ಲೇಯರ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಇನ್ನು ಎರಡು ಲೇಯರ್ನ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ತ್ರೀ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಾಪಿ ತ್ರೀ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಈ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಪೇಜ್ ತ್ರೀ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾ ಅವಾಗ ಏನಾಗುತ್ತೆ ಅಂದರೆ ಒಂದು ಸಿ ಸಿ ಇಲ್ಲಿ ಆಡ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರತ್ತೆ ಇದೇ ರೀತಿ ನಾನು ಒಂದು ಸೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳ್ಸ್ಕೊಡೋದು ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗರ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗರ್ಸ್